ನಮಸ್ಕಾರ, ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಿಕಾ ವೈರಾಣುವಿನ ಕುರಿತಾದಂತಹ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಈ ಜಿಕಾ ವೈರಾಣುವಿನ ಕುರಿತು ತಿಳ್ಕೊಳ್ಬೇಕು ಅಂದರೆ ನಾವು ಕೆಲವು ವರ್ಷ ಹಿಂದೆ ಹೋಗಬೇಕು. ಸುಮಾರು 1952ರಲ್ಲಿ ಆಫ್ರಿಕಾದಲ್ಲಿ ಉಗಾಂಡಾ ದೇಶದ ಜಿಕಾ ಅರಣ್ಯ ಪ್ರದೇಶದಲ್ಲಿ ಈ ವೈರಾಣು ಮೊದಲನೇ ಬಾರಿಗೆ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಹಲವಾರು ದೇಶಗಳಲ್ಲಿ ಈ ಜಿಕಾ ವೈರಾಣು ಕಾಣಿಸ್ಕೊಂಡಿದೆ. ಆದರೆ ಭಾರತದಲ್ಲಿ ಇದೇ ಮೊದಲನೇ ಬಾರಿಗೆ ಕೇರಳ ರಾಜ್ಯದಲ್ಲಿ ಈ ವೈರಾಣು ಕಾಣಿಸ್ಕೊಂಡಿದೆ. ಇನ್ನು ಈ ಜಿಕಾ ವೈರಾಣು ಸೊಳ್ಳೆಯಿಂದ ಹರಡುವಂತಹ ಸೋಂಕು. ಏಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆ ಈ ವೈರಾಣುವಿನ ಹರಡುವಿಕೆಗೆ ಕಾರಣವಾಗುತ್ತೆ. ಬೆಳಗ್ಗೆ ಸಂಜೆ ಹೊತ್ತಿನಲ್ಲಿ ಈ ಸೊಳ್ಳೆಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಡೆಂಗು, ಚಿಕನ್ ಗುನಿಯಾ ಕೂಡ ಇದೇ ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆ ಮನುಷ್ಯನನ್ನು ಕಚ್ಚೋದ್ರಿಂದಾಗಿ ಮನುಷ್ಯನಿಗೆ ಸೋಂಕು ತಗಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಈ ಸೊಳ್ಳೆ ತನ್ನೊಟ್ಟಿಗೆ ಕ್ಯಾರಿ ಮಾಡೋ ಈ ಜಿಕಾ ವೈರಾಣುವನ್ನು ನಮ್ಮ ದೇಹಕ್ಕೆ ಹಾಕುತ್ತೆ. ನಮ್ಮ ದೇಹದಲ್ಲಿ ಜಿಕಾ ವೈರಾಣು ಡಿವೈಡ್ ಆಗ್ತಾ ನಮ್ಮ ದೇಹದಲ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ. ಹೀಗೆ ಒಬ್ಬ ಮನುಷ್ಯ ಇನ್ಫೆಕ್ಟ್ ಆದ ನಂತರ ಆತನ ರಕ್ತದಲ್ಲಿ ಈ ಜಿಕಾ ವೈರಾಣುಗಳು ಇರುತ್ತೆ. ಇದೇ ರೀತಿ ಇನ್ನೊಂದು ಸೊಳ್ಳೆ ಬಂದು ಆತನನ್ನು ಕಚ್ಚಿದಾಗ ಆತನ ರಕ್ತದಲ್ಲಿರೋ ಜಿಕಾ ವೈರಾಣುವನ್ನು ಆ ಸೊಳ್ಳೆ ಹೀರಿ ಮತ್ತೊಬ್ಬ ಮನುಷ್ಯನಿಗೆ ಇನ್ಫೆಕ್ಟನ್ನು ಮಾಡುತ್ತೆ. ಈ ರೋಗದ ರೋಗ ಲಕ್ಷಣಗಳು ಹೀಗಿವೆ: ಕಣ್ಣು ಕೆಂಪಾಗುವುದು ಹಾಗೂ ಜ್ವರ, ಕೀಲು ಮೂಳೆ ನೋವು, ರ್ಯಾಷಸ್ ಹಾಗೂ ತಲೆನೋವು. ಇನ್ನು ಗರ್ಭಿಣಿಯರಲ್ಲಿ ಇದು ಮೈಕ್ರೋ ಎನ್ಸೆಫಿಲೋಪ್ಯಾಥಿ ಎಂಬ ರೋಗವನ್ನು ಅವರಿಗೆ ಹುಟ್ಟುವಂಥ ಮಕ್ಕಳಲ್ಲಿ ಇದು ಉಂಟು ಮಾಡುತ್ತೆ. ಈ ರೋಗ ಲಕ್ಷಣಗಳೇನಂತ ಹೇಳಿದರೆ ಹುಟ್ಟುವಂತಹ ಮಗುವಿನ ತಲೆಯ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಇದಕ್ಕೆ ಮೆಡಿಕಲಿ ಮೈಕ್ರೋ ಎನ್ಸೆಫಿಲೋಪ್ಯಾಥಿ ಅಂತ ಕರೀತಾರೆ. ಇದೀಗ ಕೇರಳದಲ್ಲಿ ಮೊದಲನೇ ಬಾರಿಗೆ 24 ವರ್ಷದ ಗರ್ಭಿಣಿ ಮಹಿಳೆಯಲ್ಲಿ ಈ ಜಿಕಾ ವೈರಸ್ ಕಾಣಿಸ್ಕೊಂಡಿತ್ತು. ಆದರೆ ಇದೀಗ ಸುಮಾರು 61 ಜಿಕಾ ವೈರಸ್ನ ಕೇಸುಗಳು ಕೇರಳ ರಾಜ್ಯದಲ್ಲಿ ಕಾಣಿಸ್ಕೊಂಡಿವೆ. ಈ ಮೊದಲು ಸುಮಾರು 14 ಕೇಸಸ್ಗಳು ಕಾಣಿಸ್ಕೊಂಡಿದೆ ಅಂತ ಸರ್ಕಾರ ರಿಪೋರ್ಟ್ ಮಾಡಿತ್ತು. ಈ ಜಿಕಾ ವೈರಸ್ ಸೋಂಕನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಡೆಂಗು, ಚಿಕನ್ ಗುಣಿಯಾಗೆ ನಾವು ಬಳಸೋ ಮದ್ದೆ ಈ ಜಿಕಾ ವೈರಸ್ಗೂ ಕೂಡ. ಸೊಳ್ಳೆ ಪರದೆ ಯೂಸ್ ಮಾಡೋದು, ಮಕ್ಕಳಿಗೆ ಮಸ್ಕಿಟೋ ರಿಪೆಲೆಂಟ್ಸ್ನ ಹಚ್ಚೋದು, ಉದ್ದ ತೋಳಿನ ಬಟ್ಟೆಗಳನ್ನ ಧರಿಸೋದು, ನಿಂತಿರುವಂತಹ ನೀರನ್ನು ಚೆಲ್ಲೋದು, ಹಾಗೆಯೇ ಸೊಳ್ಳೆ ಪರದೆಯನ್ನು ಉಪಯೋಗಿಸೋದು ತುಂಬಾ ಅತ್ಯಗತ್ಯವಾಗಿರುವಂತಹ ಪ್ರಿವೆಂಟಿವ್ ಮೆಷರ್ಸ್. ಈ ಮೆಷರ್ಸ್ನ ಯೂಸ್ ಮಾಡಿ ಜಿಕಾ ವೈರಾಣುವನ್ನು ನಾವು ಆದಷ್ಟು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದ.